ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತಾದ ಮುಂದುವರೆದ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. 1975 ಶ್ರೀರಾಮ ಎಂಟರ್ಪ್ರೈಸಸ್ನ ಆರ್ ರಾಮಮೂರ್ತಿಯವರು ದೇವರಗುಡಿ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ. ಆ ಚಿತ್ರದಲ್ಲಿ ವಿಷ್ಣುವರ್ಧನ್, ಭಾರತಿ, ಮಂಜುಳಾ, ರಾಜೇಶ್ ಅವರು ಪ್ರಮುಖ ಪಾತ್ರದಲ್ಲಿದ್ದರು. ಅಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ ಉದಯಶಂಕರ್ ಅವರ ಈ ರಚನೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜೀವ ತುಂಬಿ ಹಾಡಿದ್ರು. ಆ ಗೀತೆಯಿಂದಾಗಿ ವಿಷ್ಣುವರ್ಧನ್ ಅವರು ಕನ್ನಡ ನಾಡಿನಲ್ಲಿ ಮತ್ತಷ್ಟು ಮನೆ ಮಾತಾದರು. ನೋಡಿ, ಈ ಹಾಡು ಅದೆಷ್ಟು ಜನಪ್ರಿಯವಾಗಿತ್ತು ಅಂದರೆ ಅವತ್ತು ರೇಡಿಯೋದಲ್ಲಿ ಈ ಹಾಡು ಕೇಳಿ ಬರ್ತಾ ಇತ್ತು ಮೇಲಿಂದ ಮೇಲೆ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ಗ್ರಾಮೋಫೋನ್ ರೆಕಾರ್ಡ್ನಲ್ಲಿ ಈ ಹಾಡನ್ನು ನಾವು ಕೇಳಿಸ್ಕೋಬಹುದಾಗಿತ್ತು. ಇನ್ನು ಯಾವುದೇ ನೀವು ಸಂಗೀತ ಸ್ಪರ್ಧೆಗಳಿಗೆ ಹೋದರೆ ಸ್ಪರ್ಧಿಗಳು ಈ ಹಾಡನ್ನು ಆಯ್ಕೆ ಮಾಡ್ಕೋತಾ ಇದ್ರು. ಯಾಕೆಂದರೆ ಇಂಥದ್ದೊಂದು ಮಧುರವಾದ ಹಾಡನ್ನು ಹಾಡಿದ್ರೆ ಖಂಡಿತವಾಗಿಯೂ ನಮಗೆ ಪ್ರಶಸ್ತಿ ಬರುತ್ತೆ, ಬಹುಮಾನ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ಆರ್ಕೆಸ್ಟ್ರಾಗಳಲ್ಲಿ ಕೂಡ ಈ ಹಾಡನ್ನು ಆರ್ಕೆಸ್ಟ್ರಾ ಸಿಂಗರ್ಸ್ ಕಂಪಲ್ಸರಿಯಾಗಿ ಹಾಡ್ತಾ ಇದ್ರು. ರಾಜಕುಮಾರ್ ಅವರು ಹೊಸ ಬೆಳಕು ಚಿತ್ರದಲ್ಲಿ ಅದರ ಟೈಟಲ್ ಸಾಂಗನ್ನು ಒಂದು ಟಿ ವಿ ಸ್ಟೇಷನ್ನಲ್ಲಿ ಹೇಳ್ತಾರೆ. ಅದು ಕನ್ನಡ ನಾಡಿನಲ್ಲಿ ಎಷ್ಟು ಜನಪ್ರಿಯವಾಯಿತೋ ಅದೇ ರೀತಿಯಲ್ಲಿ ಕಪ್ಪು ಬಿಳುಪು ಯುಗದಲ್ಲಿ ವಿಷ್ಣುವರ್ಧನ್ ಅವರು ದೇವರಗುಡಿ ಚಿತ್ರದಲ್ಲಿ ಈ ಹಾಡಿನೊಂದಿಗೆ ಅಷ್ಟೇ ಕನ್ನಡ ನಾಡಿನಲ್ಲಿ ಹೆಸರಾದರು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತಣ ಸಂಬಂಧವಯ್ಯ. ಇದು ಕವಿವಾಣಿ. ಇದನ್ನೇ ನಮ್ಮ ಚಿ ಉದಯಶಂಕರ್ ಅವರು ಸರಳವಾಗಿ ಸಾಮಾನ್ಯನಿಗೂ ಅರ್ಥವಾಗುವ ಹಾಗೆ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಎಲ್ಲಿಯದೋ ಈ ಅನುಬಂಧ ಅಂತ ಬರೆದ್ರು. ಎಲ್ಲಿಯ ಆಂಧ್ರದ ಕೋಗಿಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಲ್ಲಿಯ ಕನ್ನಡ ನಾಡಿನ ಮಾಮರ, ಎಲ್ಲಿಯದೋ ಈ ಅನುಬಂಧ. ಮುಂದೆ ಬರ್ತಾ ಬರ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದವರೇ ಆಗಿ ಹೋದರು. ಇದಕ್ಕೆ ಒಂದು ಉದಾಹರಣೆ ಅಂದರೆ ನಮ್ಮ ಕನ್ನಡದ ನಾಯಕರು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಹೀಗೆ ಅನೇಕ ನಾಯಕರು, ಶಂಕರ್ನಾಗ್, ಇವರೆಲ್ಲರೂ ಭಾಷಾಪ್ರೇಮದ ಗೀತೆಗಳನ್ನು ತಮ್ಮ ಚಿತ್ರಗಳಲ್ಲಿ ಆಗಾಗ ಅಳವಡಿಸ್ಕೊಂಡಿರೋದನ್ನು ನಾವು ನೋಡ್ತೀವಿ. ಆದರೆ ಪರಭಾಷೆಯಿಂದ ಬಂದಿರುವಂಥ ಒಬ್ಬ ಗಾಯಕ, ಸಂಗೀತ ನಿರ್ದೇಶಕ, ಗಾಯಕರು ತಾವೇ ತೆರೆಯ ಮೇಲೆ ಕಾಣಿಸ್ಕೊಂಡು ಕನ್ನಡ ಭಾಷಾಪ್ರೇಮದ ಗೀತೆಯನ್ನು ಹಾಡಿರೋ ಉದಾಹರಣೆ ಎರಡೇ ಎರಡು. ಮೊದಲನೇದು ಕಣ್ತೆರೆದು ನೋಡುವ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರು ಹಾಡಿರುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಅದಾದ ಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತಿರುಗುಬಾಣ ಚಿತ್ರದಲ್ಲಿ ತೆರೆಯ ಮೇಲೆ ಕಾಣಿಸಿಕೊಂಡು ತಮ್ಮ ಕನ್ನಡ ಪ್ರೇಮವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನನ್ನ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಸ್ ಪಿ ಬಿ ಅವರು ನಮ್ಮವರೇ ಆದರೂ ಕನ್ನಡವನ್ನು ತಮ್ಮದಾಗಿಸಿಕೊಂಡ್ರು. ಹಿನ್ನೆಲೆ ಗಾಯಕರಾಗಿ, ನಟರಾಗಿ, ಸಂಗೀತ ನಿರ್ದೇಶಕರಾಗಿ, ಕಾರ್ಯಕ್ರಮ ನಿರೂಪಕರಾಗಿ ಕನ್ನಡದ ಎಷ್ಟೋ ಪ್ರತಿಭೆಗಳನ್ನು ಬೆನ್ನು ತಟ್ಟಿ ಬೆಳೆಸಿದ್ರು. ನಮ್ಮವರೇ ಆಗಿ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತರು. ಎಸ್ ಪಿ ಬಿ ಅಂದರೆ ಏನು? ಮೊದಲಿಗೆ ಅವರೊಬ್ಬ ಗಾಯಕರು, ಅದಾದ ಮೇಲೆ ಸಂಗೀತ ನಿರ್ದೇಶಕರು, ಒಬ್ಬ ಕಲಾವಿದ, ನಟ, ಒಬ್ಬ ಕಾರ್ಯಕ್ರಮ ನಿರೂಪಕ. ಇಷ್ಟೇನಾ? ಖಂಡಿತವಾಗಿಯೂ ಇಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಒಬ್ಬ ಅದ್ಭುತವಾದಂಥ ಮಿಮಿಕ್ರಿ ಕಲಾವಿದ ಇದ್ದ. ಆ ಮಿಮಿಕ್ರಿ ಕಲಾವಿದನ ಉಪಸ್ಥಿತಿ, ಅವರು ಯಾವುದೇ ಕಲಾವಿದರಿಗೆ ಹಾಡುವಾಗ ಅವರೇ ಹಾಡಿದ್ದಾರೆ ಅಂತ ನಮಗೆ ಕೇಳುವ ಹಾಗೆ ಹಾಡುವಷ್ಟು ಪ್ರತಿಭೆ ಅವರಲ್ಲಿತ್ತು. ಸಾಮಾನ್ಯವಾಗಿ ನೀವು ಯಾವುದೇ ಭಾಷೆಯಲ್ಲಿ ಫೇಮಸ್ ಸಿಂಗರ್ಸ್ ಇದ್ದಾರಲ್ಲ, ಅವರೆಲ್ಲರೂ ತಮ್ಮ ಭಾಷೆಯ ಆ ಕಲಾವಿದರ ಧ್ವನಿಯನ್ನು ಅನುಕರಿಸುವ ರೀತಿಯಲ್ಲಿಯೇ ಹಾಡ್ತಾರೆ. ಆದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದು ಸ್ವಲ್ಪ ಇನ್ನೂ ಸ್ಪೆಷಲ್ ಆದಂಥ ಒಂದು ಧ್ವನಿ. ಯಾಕೆಂದರೆ ಅವರಲ್ಲಿ ಆ ಮಿಮಿಕ್ರಿ ಕಲಾವಿದ ಇದ್ದ.
ಇದಕ್ಕೆ ಪುರಾವೆಯಾಗಿ ನಾವು ನಾಗರಹಾವು ಚಿತ್ರದ ಈ ಹಾಡನ್ನು ನೋಡಬಹುದು. ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ. ಒಂದು ರೀತಿಯಲ್ಲಿ ಗದ್ಯದ ರೀತಿಯಲ್ಲಿ ಇರುವಂಥ ಒಂದು ಹಾಡಿದು. ವಿಷ್ಣುವರ್ಧನ್ ಅವರು ನಾಯಕರಾಗಿ ಕನ್ನಡಕ್ಕೆ ಪರಿಚಿತರಾದ ಮೊದಲನೇ ಚಿತ್ರ, ಆ ಚಿತ್ರದಲ್ಲಿ ಮೊದಲನೇ ಹಾಡು. ಅದನ್ನು ಪುಟ್ಟಣ್ಣನವರ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು ಕೂಡ ಇದೇ ಮೊದಲ ಬಾರಿಗೆ, ಅವ್ರ ಕೈನಲ್ಲಿ ಹಾಡಿಸ್ತಾರೆ. ನಾನಿಲ್ಲಿ ಈ ಗೀತೆಯನ್ನು ಯಾಕೆ ನಿಮಗೆ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀನಿ ಅಂದರೆ, ಎಲ್ಲ ಭಾಷೆಗಳಲ್ಲೂ ಅನೇಕ ಗಾಯಕರು ತಮ್ಮ ಭಾಷೆಯ ಬೇರೆ ಬೇರೆ ಕಲಾವಿದರ ಧ್ವನಿಯನ್ನೇ ಅನುಕರಿಸುವ ರೀತಿಯಲ್ಲಿ ಹಾಡ್ತಾರೆ. ಅವರಿಗೆ ಸ್ಟಡಿ ಮಾಡೋದಕ್ಕೆ ಒಂದು ಪೂರ್ವ ನಿದರ್ಶನ ಇರುತ್ತೆ. ಅಂದರೆ ಆ ಕಲಾವಿದರು ತೆರೆ ಮೇಲೆ ಯಾವ ರೀತಿ ಕಾಣ್ತಾರೆ, ಅವರಿಗೆ ಮುಂಚೆ ಹಾಡ್ತಾ ಇದ್ದವರು ಯಾವ ರೀತಿ ಹಾಡ್ತಾ ಇದ್ರು, ಅವರ ಅಭಿನಯದ ಶೈಲಿ ಯಾವುದು, ಅವರ ಕಂಠ ಯಾವ ರೀತಿ ಇದೆ, ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಅದಕ್ಕೆ ತಕ್ಕ ಹಾಗೆ ರೂಢಿಸ್ಕೊಂಡು ಹಾಡ್ತಾರೆ. ಸ್ವಾಮಿ ನಾಗರಹಾವು ವಿಷ್ಣುವರ್ಧನ್ ಅವರ ಎರಡನೇ ಚಿತ್ರ ಅಷ್ಟೇ. ವಂಶವೃಕ್ಷ ಚಿತ್ರದಲ್ಲಿ ಅವರಿಗೆ ಹಾಡುಗೀಡು ಏನಿಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಿಷ್ಣುವರ್ಧನ್ ಅವರ ಮ್ಯಾನರಿಸಮ್ನ ಹೇಗೆ ತಮ್ಮದಾಗಿಸಿಕೊಂಡು ಈ ಹಾಡನ್ನು ಹಾಡಿದ್ರು, ಯಾಕೆಂದರೆ ಹಾಡು ರೆಕಾರ್ಡಿಂಗ್ ಆದ ಮೇಲೆ ಅದರ ಚಿತ್ರೀಕರಣ ನಡೆಯೋದು. ಮೊದಲೇ ಹಾಡನ್ನು ಚಿತ್ರೀಕರಣ ನಡೆದು ಅದಕ್ಕೆ ಆಮೇಲೆ ಹಾಡನ್ನು ಜೋಡಿಸೋದಿಲ್ಲ. ವಿಷ್ಣುವರ್ಧನ್ ಅವರ ಯಾವುದಾದ್ರೂ ಚಿತ್ರೀಕರಣವಾಗಿರುವ ದೃಶ್ಯವನ್ನು ನೋಡಿ ಅವರ ಅಭಿನಯ ಶೈಲಿ, ಅವರ ಕಂಠ ಇದನ್ನೆಲ್ಲ ಸ್ಟಡಿ ಮಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆ ಹಾಡನ್ನು ಹಾಡಿದ್ರ. ಹಾಗೆ ಮಾಡಿದರೂ ಕೂಡ ಅವರೊಬ್ಬ ಗ್ರೇಟ್ ಸಿಂಗರ್. ನೋಡಿ, ಆ ಚಿತ್ರದಲ್ಲಿ ಉಳಿದ ಮೂರು ಹಾಡುಗಳನ್ನು ವಿಷ್ಣುವರ್ಧನ್ ಅವರಿಗೆ ನಮ್ಮ ಪಿ ಬಿ ಶ್ರೀನಿವಾಸ್ ಅವ್ರ ಕೈನಲ್ಲೇ ಪುಟ್ಟಣ್ಣನವರು ಹಾಡಿಸ್ತಾರೆ. ಆದರೆ ಈ ಒಂದು ಹಾಡಿಗೆ ಎಸ್ ಪಿ ಬಿ ಅವರೇ ಬೇಕಾಗಿತ್ತು. ನೋಡಿ, ಮುಂದೆ ಅಂಬರೀಷ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ರೆಬೆಲ್ ಸ್ಟಾರ್ ಆಗ್ತಾರೆ. ಅವರಿಗೆ ತಿರುವು ನೀಡಿದಂಥ ಚಿತ್ರ ಅಂತ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ನಾನು ಯಾರು ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನ ಹೆಜ್ಜೆ ಕಂಡೋರುಂಟು, ಬಾನ ಎಲ್ಲೇ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ, ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್. ನಮಗೆ ಆ ಹಾಡನ್ನು ಕೇಳ್ತಾ ಇದ್ರೆ ಇದು ಖಂಡಿತವಾಗಿಯೂ ಅಂಬರೀಷ್ ಅವರೇ ಹಾಡಿದ್ದು ಅಂತ ಅನ್ಸುತ್ತೆ. ಅಂದರೆ ಅಂಬರೀಷ್ ಅವರ ಆ ನಡಿಗೆಯ ಶೈಲಿ, ಅವರ ತುಟಿಯ ಒಂದು ಚಲನೆ, ಅವರ ಮುಖಭಾವ, ಇವೆಲ್ಲವೂ ಅವರ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ಹೊಂದಿಕೆಯಾಗುವ ರೀತಿಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡನ್ನು ಹಾಡಿದ್ರು. ಅನಂತನಾಗ್ ಕನ್ನಡ ಚಿತ್ರರಂಗದಲ್ಲಿ ಶಾಂತ ಸಾಗರದಂಥ ಒಬ್ಬ ಅದ್ಭುತ ಕಲಾವಿದರು. ಅವರು ಸಂಕಲ್ಪ ಹಾಗೂ ಹಂಸಗೀತೆ ಚಿತ್ರಗಳನ್ನು ಮುಗಿಸಿರ್ತಾರೆ. ಅದೇ ದಿನಗಳಲ್ಲಿ ದೇವರ ಕಣ್ಣು ಎನ್ನುವ ಒಂದು ಕಮರ್ಷಿಯಲ್ ಚಿತ್ರ ತೆರೆಗೆ ಬರುತ್ತೆ. ಅಲ್ಲಿ ಲೋಕೇಶ್, ಆರತಿ ಹಾಗೂ ಅನಂತನಾಗ್ ಅವರು ಕೂಡ ಇರ್ತಾರೆ. ಹಂಸಗೀತೆ ಚಿತ್ರಕ್ಕಾಗಿ ಕೇಶಮುಂಡನ ಮಾಡಿಸ್ಕೊಂಡಿದ್ದರಿಂದಾಗಿ ಅವರು ಆ ಚಿತ್ರದಲ್ಲಿ ವಿಗ್ ಹಾಕ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಒಂದು ಶಾಸ್ತ್ರೀಯ ಧಾಟಿಯ ಹಾಡಿದೆ, ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ, ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ. ಅನಂತನಾಗ್ ಅವರು ಹೇಳ್ಕೊಂಡಿದ್ದಾರೆ, ಈ ಹಾಡಿನಿಂದ ನನ್ನ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಾಂಧವ್ಯ ಆರಂಭ ಆಯಿತು. ನನಗಾಗಿ ಎಸ್ ಪಿ ಬಿ ಅವರು ಸುಮಾರು 100 ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಪಿ ಬಿ ಅವರ ಗಾಯನದಿಂದಾಗಿಯೇ ನನ್ನ ಎಷ್ಟೋ ಚಿತ್ರಗಳು ಯಶಸ್ವಿಯಾಗಿವೆ. ಲಕ್ಷ್ಮಿ ಅವರ ಉಪಸ್ಥಿತಿ, ನನ್ನ ಅಭಿನಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ರಾಜನ್ ನಾಗೇಂದ್ರ ಅವರ ಸಂಗೀತ, ದೊರೆ ಭಗವಾನ್ ಅವರ ನಿರ್ದೇಶನ, ಹೀಗೆ ಅನೇಕ ಅಂಶಗಳು ನನ್ನ ಯಶಸ್ಸಿಗೆ ಕಾರಣವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಈಗ ನಾನು ಹೇಳಿದ ಈ ಕಾಂಬಿನೇಷನ್ ವಿಚಾರ ಬಂದಾಗ ಇನ್ನೊಂದು ಹಾಡು ನೆನಪಿಗೆ ಬರುತ್ತೆ. ಬೆಂಕಿಯ ಬಲೆ ಚಿತ್ರದಲ್ಲಿ ಅನಂತನಾಗ್ ಹಾಗೂ ಲಕ್ಷ್ಮಿ ಅವರು ಸೈಕಲ್ನಲ್ಲಿ ಕೂತ್ಕೊಂಡು ಒಂದು ಹಳ್ಳಿಯ ಪರಿಸರದಲ್ಲಿ ಹೋಗ್ತಾರೆ. ಹೋಗುವಾಗ ಒಂದು ಯುಗಳಗೀತೆ ಬರುತ್ತೆ. ನೋಡಿ, ಇವತ್ತು ನಾಯಕ ನಾಯಕಿಯನ್ನು ನಾವು ಒಂದು ಪ್ರಯಾಣದ ದೃಶ್ಯದಲ್ಲಿ ತೋರಿಸ್ಬೇಕು ಅಂದರೆ ಯಾವುದೋ ಆಯಾಭೂಸ ಮೋಟರ್ ಸೈಕಲ್ನ ತೋರಿಸೋದು ಅಥವಾ ಚಿತ್ರ ವಿಚಿತ್ರವಾದ ವೆಹಿಕಲ್ಗಳಲ್ಲಿ ತೋರಿಸೋದು ಇದೇ ಒಂದು ಫ್ಯಾಷನ್ ಆಗಿದೆ. ಆದರೆ ಅವತ್ತಿಗೆ ಹೀರೋನ ಸೈಕಲಲ್ಲಿ ಕೂಡ ತೋರಿಸ್ಬಹುದು. ಹಿಂದಿಯಲ್ಲಿ ತೆರೆ ಮೇರೆ ಸಪನೆ ಅಂತ ಒಂದು ಸಿನಿಮಾ ಬಂತು. ದೇವಾನಂದ್ ಅವರು ನಾಯಕರು, ಮಮತಾಜ್ ನಾಯಕಿ. ಅಲ್ಲಿ ಕೂಡ ಆತ ಡಾಕ್ಟ್ರು ಬೈ ಪ್ರೊಫೆಷನ್, ಅವರು ಡಾಕ್ಟ್ರು.
ಅಂಥ ವೈದ್ಯ ತನ್ನ ಪ್ರೇಯಸಿಯನ್ನು ಸೈಕಲ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ, ಆಗ ಒಂದು ಅದ್ಭುತವಾದ ಹಾಡನ್ನು ಹಾಡ್ತಾರೆ. ಬೆಂಕಿಯ ಬಲೆ ಚಿತ್ರದ ಈ ಹಾಡು ಕೂಡ ಅತ್ಯಂತ ಯಶಸ್ವಿಯಾದಂಥ ಒಂದು ಗೀತೆ. ನಿನ್ನ ನಗುವು ಹೂವಂತೆ, ನಿನ್ನ ನುಡಿಯೂ ಹಾಡಂತೆ, ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನೋಡಿ, ಅಲ್ಲಿ ಸೈಕಲ್ ಒಂದೇ ಅಲ್ಲ, ಅನಂತನಾಗವರು ಅವತ್ತಿಗೆ ಜನಪ್ರಿಯವಾಗಿದ್ದಂಥ ಒಂದು ಉಡುಪು ಪೈಜಾಮ ಹಾಕ್ಕೊಂಡು ಸೈಕಲ್ ತುಳ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಕೂಡ ನಾವು ಆ ಹಾಡನ್ನು ನೆನೆಸ್ಕೋತೀವಿ. ಯಾಕೆಂದರೆ ರಿಚ್ಚಾಗಿ ಸಿನಿಮಾ ತೆಗೆಯೋದು, ಶ್ರೀಮಂತಿಕೆಯಿಂದ ತೆರೆಗೆ ತರೋದು ಒಂದೇ ಅಲ್ಲ ಸ್ವಾಮಿ, ನಮ್ಮ ಬೌದ್ಧಿಕ ಶ್ರೀಮಂತಿಕೆ ಅಲ್ಲಿ ಕಾಣಿಸ್ಬೇಕು. ಅದನ್ನು ಆವತ್ತಿನ ಚಿತ್ರಗಳಲ್ಲಿ ಕಾಣಿಸ್ತಾ ಇದ್ರು. ಎಸ್ ಪಿ ಬಿ ಅವರು ಬೇಸ್ ವಾಯ್ಸಲ್ಲಿ ಅನಂತನಾಗ್ ಅವರಿಗೆ ಈ ಹಾಡನ್ನು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಇನ್ನು ಈ ಹಾಡಿನಲ್ಲಿ ಎಸ್ ಪಿ ಬಿ ಅವರ ಗುರು ಸಮಾನರಾದವರು ಎಸ್ ಜಾನಕಿ ಅವರು, ಅವರ ಗಾಯನದ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ಬಿಡಿ. ಅದೆಷ್ಟು ಭಾವ ತುಂಬಿ ಹಾಡ್ತಾ ಇದ್ರು ಅಂದರೆ ಈ ಗೀತೆನೇ ಅದಕ್ಕೆ ಸಾಕ್ಷಿ. ಅನಂತನಾಗ್ ಅವರು ಒಂದು ಸಾರಿ ಬಿಡುವಿನ ವೇಳೆಯಲ್ಲಿ ಮದ್ರಾಸ್ನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ಕೇಳ್ತಾರೆ, ನಿಮ್ಮ ರೆಕಾರ್ಡಿಂಗನ್ನು ನನಗೆ ತೋರಿಸಿ, ಕರ್ಕೊಂಡು ಹೋಗಿ ನನ್ನ ಅಂತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಪಿ ಬಿ ಶ್ರೀನಿವಾಸ್ ಅವ್ರನ್ನ ನೋಡಿದೀಯಾ ಅಂತ. ನೋಡಿದ್ದೀನಿ ಸರ್, ಗೊತ್ತು. ಸರಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಪಿ ಬಿ ಶ್ರೀನಿವಾಸ್ ಅವ್ರ ಮುಂದೆ ನಿಲ್ಲಿಸಿ ನಮಸ್ಕಾರ ಮಾಡುವಂತಾರೆ. ಅನಂತನಾಗ್ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಮಸ್ಕಾರ ಮಾಡ್ತಾರೆ. ಅದಾದ ಮೇಲೆ ಸ್ಟುಡಿಯೋಗೆ ಹೋಗ್ತಾರೆ. 20 ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವತ್ತು ರೆಕಾರ್ಡ್ ಮಾಡ್ತಾರೆ. ಅನಂತನಾಗ್ ಅವರು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಪ್ರತ್ಯಕ್ಷ ದರ್ಶಿ. ಅನಂತನಾಗ್ ಅವರು ಶಾಂತ ಸಾಗರದಂತೆ ಹರಿಯುವ ಒಬ್ಬ ನಟರಾದರೆ, ಅವರ ಸಹೋದರರಾದ ಶಂಕರ್ನಾಗ್ ಅವರು, ಅವರು ಕರಾಟೆ ಕಿಂಗ್, ಭಾಳ ರಫ್ ಆ್ಯಂಡ್ ಟಫ್ ಪಾತ್ರಗಳನ್ನು ಮಾಡುವವರು. ನೋಡಿ, ಅವರಿಗೆ ಕೂಡ ಆಟೋ ರಾಜ ಚಿತ್ರದಲ್ಲಿ ನಮ್ಮ ಎಸ್ ಪಿ ಬಿ ಅವರು ಒಂದು ಹಾಡನ್ನು ಹಾಡ್ತಾರೆ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ ಹೂವೆ. ನಮಗೆ ಎಸ್ ಪಿ ಬಿ ಹಾಡಿದ್ದು ಅಂತ ಅನಿಸೋದೇ ಇಲ್ಲ, ಶಂಕರ್ನಾಗ್ ಅವರೇ ಹಾಡ್ತಾ ಇದ್ದಾರೆ ಅನಿಸುತ್ತೆ. ನೋಡಿ ನೋಡಿ ಸ್ವಾಮಿ ನಾವಿರೋದು ಹೀಗೆ, ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಂಥ ಒಂದು ಸುಂದರವಾದ ಚಿತ್ರ. ಆ ಚಿತ್ರದಲ್ಲಿ ಒಂದು ಟೈಟಲ್ ಸಾಂಗನ್ನು ನಮ್ಮ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದೆಷ್ಟು ಜೀವ ತುಂಬಿ ಹಾಡಿದ್ದಾರೆ ಅಂದರೆ, ನಮಗೆ ಅದು ಶಂಕರ್ನಾಗ್ ಅವರೇ ಹಾಡ್ತಿದ್ದಾರೆ ಅಂತ ಅನಿಸುತ್ತೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಾನು ಈ ಸಂಚಿಕೆಯ ಆರಂಭದಲ್ಲಿ ಹೇಳಿದ ಹಾಗೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಒಬ್ಬ ಅದ್ಭುತ ಮಿಮಿಕ್ರಿ ಕಲಾವಿದ ಅಡಗಿದ್ದ. ಅದರಿಂದಾಗಿ ಅವರು ಅನೇಕ ಗೀತೆಗಳಲ್ಲಿ ಆ ಹಾಡಿನ ಮಧ್ಯೆ ಮಧ್ಯೆ ಬರುವಂಥ ನಗು, ಒಂದು ಅಟ್ಟಹಾಸ, ಒಂದು ಆಲಾಪಗಳು ಅಥವಾ ಬೇರೆ ಯಾವುದೋ ಧ್ವನಿಯನ್ನು ಹೊರಡಿಸೋದು, ಇವೆಲ್ಲವನ್ನು ತುಂಬ ಅದ್ಭುತವಾಗಿ ಮಾಡ್ತಾಯಿದ್ರು. ಎಸ್ ಪಿ ಬಿ ಅವರಲ್ಲಿ ಅಡಗಿದ್ದಂಥ ಆ ಮಿಮಿಕ್ರಿ ಕಲಾವಿದನನ್ನು ನೀವು ಪರಿಚಯ ಮಾಡ್ಕೋಬೇಕು ಅಂದರೆ, ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಈ ಗೀತೆಯೇ ಅದಕ್ಕೆ ಸಾಕ್ಷಿ. ಮೂಲ ತಮಿಳಿನ ಅವಳೋರು ತೊಡರ್ ಕತೈ, ಕೆ ಬಾಲಚಂದ್ರ ಅವರ ನಿರ್ದೇಶನದ ಚಿತ್ರ. ಅಲ್ಲಿ ಒಬ್ಬ ಭಗ್ನ ಪ್ರೇಮಿಯ ಪಾತ್ರವನ್ನು ಕಮಲಹಾಸನ್ ಅವರು ಮಾಡಿದ್ರು. ಆ ಭಗ್ನ ಪ್ರೇಮಿ ತಾನು ಪ್ರೇಮಿಸಿದ್ದ ಹುಡುಗಿಗೆ ಬೇರೆಯವನೊಂದಿಗೆ ಮದುವೆಯಾಗುವಾಗ ಆರ್ಕೆಸ್ಟ್ರಾದಲ್ಲಿ ಒಂದು ಹಾಡನ್ನು ಹೇಳಬೇಕಾಗುತ್ತೆ. ಆ ಹಾಡಿನಲ್ಲಿ ಸಂತೋಷವೂ ಇದೆ, ವಿಷಾದವೂ ಇದೆ, ಅನೇಕ ರೀತಿಯ ಧ್ವನಿಗಳಿದೆ. ಮೂಲ ತಮಿಳಿನಲ್ಲಿ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಹಾಡಿದ್ರು. ಕನ್ನಡದಲ್ಲಿ ಕಮಲಹಾಸನ್ ಅವರು ಮಾಡಿದ ಪಾತ್ರವನ್ನು ನಮ್ಮ ರಾಮಕೃಷ್ಣ ಅವರು ಮಾಡಿದ್ರು. ಅಲ್ಲಿ ಈ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆ ಎಲ್ಲ ಗಿಮಿಕ್ಗಳ ಜೊತೆಯಲ್ಲಿ ಹಾಡಿದ್ರು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಅಂದು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಎಷ್ಟೋ ಗೀತೆಗಳಲ್ಲಿ ಅವರ ಮಿಮಿಕ್ರಿಯ ಈ ಪ್ರತಿಭೆಯನ್ನು ನೀವು ನೋಡಬಹುದು. ಇನ್ನೊಂದು ದೇವರ ದುಡ್ಡು ಚಿತ್ರದಲ್ಲಿ ನಮ್ಮ ಎಡಕಲ್ಲು ಗುಡ್ಡದ ಮೇಲೆ ಚಂದ್ರಶೇಖರ್ ಅವರಿಗೆ ಒಂದು ವಿಶಿಷ್ಟವಾದ ಒಂದು ಹಾಡಿದೆ.
ಅದು ನಾವು ಮಕ್ಕಳಿಗೆ ಭಾಷೆಯನ್ನು ಕಲಿಸುವ ಸಲುವಾಗಿ, ಈ ಮಾತನ್ನು ಸ್ಪಷ್ಟವಾಗಿ ಆಡೋದನ್ನು ಕಲಿಸುವ ಸಲುವಾಗಿ ಇಂಗ್ಲೀಷ್ನಲ್ಲಿ ಟಂಗ್ ಟ್ವಿಸ್ಟರ್ ಅಂತಾರಲ್ಲ ಅದು, ತರೀಕೆರೆಯರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು, ಇದನ್ನು ಹೇಳಿಸಿ ಹೇಳಿಸಿ ನಾವು ಮಾತು ಕಲಿಸ್ತೀವಲ್ಲ, ಇದನ್ನು ಒಂದು ಹಾಡಿನ ರೂಪದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಹಿಂದಿ ಚಿತ್ರರಂಗದಲ್ಲಿ ಕೂಡ ಅನೇಕ ನಾಯಕ ನಟರಿಗೆ, ತಮ್ಮ ಕಾಲದ ಎಲ್ಲ ನಾಯಕ ನಟರಿಗೂ ಅವರ ಧ್ವನಿಯಾಗಿ ಹಾಡಿದ್ರು. ನಾವು ಅಂದ್ಕೋತೀವಿ ಒಬ್ಬ ಹೀರೋ ಡೈರೆಕ್ಟ್ರಿಂದ ಮುಂದೆ ಬರ್ತಾನೆ, ಚಿತ್ರದ ಕಥೆ ಚೆನ್ನಾಗಿದ್ದರೆ ಬರ್ತಾನೆ, ಅಥವಾ ಶ್ರೀಮಂತಿಕೆಯಿಂದ ಆ ಚಿತ್ರ ಗೆಲ್ಲುತ್ತೆ, ಆ ಹೀರೋ ಒಂದು ಪ್ರತಿಭೆಯಿಂದನೇ ಮುಂದೆ ಬರ್ತಾರೆ ಅಂತ. ಖಂಡಿತವಾಗಿಯೂ ನೋಡಿ, ಎಷ್ಟೋ ಜನ ದಕ್ಷಿಣ ಭಾರತದ ನಾಯಕ ನಟರು ಎಸ್ ಪಿ ಬಿ ಅವರ ಗಾನ ಸುಧೆಯಿಂದಾಗಿ ತೆರೆಯ ಮೇಲೆ ತಮ್ಮ ಆ ತಾರಾ ಜೀವನವನ್ನು ತುಂಬ ದೀರ್ಘವನ್ನಾಗಿ ಆಗಿಸ್ಕೊಂಡವರಂಥವ್ರು ಇದ್ದಾರೆ. ಆ ಎಲ್ಲ ವಿವರಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.